ಖಾನಾಪುರದಿಂದ ಎಂಕೆ ಹುಬ್ಬಳ್ಳಿಗೆ ಸಂಚಾರ ಮಾಡುವ ಎಲ್ಲಾ ಸರ್ಕಾರಿ ಬಸ್ಗಳನ್ನು ವೀರಾಪುರ್ ಮಾರ್ಗವಾಗಿ ಸಂಚಾರ ಮಾಡುವಂತೆ ಅನುಕೂಲ ಮಾಡಿಕೊಡಿ, ಪತ್ರಕರ್ತ ಬಸವರಾಜು ಮನವಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮಗಳಾದ ವೀರಾಪುರ್, ಅಮರಾಪುರ್ ಗ್ರಾಮಗಳು ಹಾಗೂ ಖಾನಾಪುರ್ ತಾಲೂಕಿನ ಚಿಕ್ಕಟ್ಟಿಹೊಳಿ, ಕುಕುಡೋಳಿ ಗ್ರಾಮಗಳ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರಿಗೆ ಕಳೆದ 3 ತಿಂಗಳಿಂದ ಸೂಕ್ತ ಸರ್ಕಾರಿ ಬಸ್ಗಳ ಸಂಚಾರ ಇಲ್ಲದೇ ಇರುವ ಕಾರಣ ಬರುವ ಏಕೈಕ ಬಸ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುವುದರಿಂದ ತುಂಬಾನೇ ಭರ್ತಿಯಾಗಿ 10 ಕಿಲೋಮೀಟರ್ ನೇತಾಡಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಖಾನಾಪುರದಿಂದ ಸಂಚಾರ ಮಾಡುವ ಬಸ್ಗಳು ನೇರವಾಗಿ ಕುಕುಡೋಳಿ ಕ್ರಾಸ್ನಿಂದ ಎಂಕೆ ಹುಬ್ಬಳ್ಳಿಗೆ ಸಂಚಾರ ಮಾಡುತ್ತಿವೆ. ಇದರಿಂದ ಚಿಕ್ಕಟ್ಟಿಹೊಳಿ, ವೀರಾಪುರ್ ಹಾಗೂ ಅಮರಾಪುರ್ ಗ್ರಾಮಗಳ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ದಿನನಿತ್ಯ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಪತ್ರಕರ್ತ ಬಸವರಾಜು ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಖಾನಾಪುರ್ ಸಾರಿಗೆ ಬಸ್ ವ್ಯವಸ್ಥಾಪಕರ ಗಮನಕ್ಕೆ ತೆಗೆದುಕೊಂಡು ಬಂದರು. ಇನ್ನಾದರೂ ಈ ಸಮಸ್ಯೆಗೆ ಬ್ರೇಕ್ ಬೀಳುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಖಾನಾಪುರ್ ಡಿಪೋದಿಂದ ಬರ್ತಕ್ಕಂಥ ಏನು ಕುಕ್ರೋಳಿ ಕ್ರಾಸ್, ಚಿಕ್ಕಟ್ಟಿಹೊಳಿ, ವೀರಾಪುರ, ಅಮರಾಪುರ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಗಳಿಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಸಾಕಷ್ಟು ಈ ಕಡೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬರ್ತಕ್ಕಂಥ ಬಸ್ಸು ಸಹ ಸಾಕಷ್ಟು ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಪದೇ ಪದೇ ಇದ್ರ ಬಗ್ಗೆ ಪದೇ ಪದೇ ಇಲ್ಲಿರ್ತಕ್ಕಂಥ ಬಸ್ಗಳು ಏನು ಪ್ರತಿ ಬಸ್ಸನ್ನು ಇದೇ ಕಡೆ ಇದೇ ಮಾರ್ಗವಾಗಿ ಹೋಗಲಿ ಅಂತೇಳ್ಬಿಟ್ಟು ಪದೇ ಪದೇ ಕಳೆದ 3 ವರ್ಷಗಳಿಂದ ನಾವು ಮನವಿ ಕೊಟ್ಟಿದ್ದು, ಆದರೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಈಗ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಕಾರಣ ಇರ್ತಕ್ಕಂಥ ಬಸ್ಗಳಲ್ಲೇ ತುಂಬಿ ತುಳುಕ್ತಾರೆ, ಕೆಲವರು ಹುಡುಗರು ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬರೋವಾಗಂತೂ ಸಹ ದಿನನಿತ್ಯ 6 ಕಿಲೋಮೀಟರ್ ನಡ್ಕೊಂಡು ಬರ್ತಕ್ಕಂಥ ಇದು ಆಗೈತೆ. ಈ ಬಗ್ಗೆ ಪದೇ ಪದೇ ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗಳಿಗೆ ಮತ್ತು ಆ ಡ್ರೈವರ್ಗಳಿಗೆ ಪದೇ ಪದೇ ಮನವಿ ಕೊಟ್ಟಿದ್ದೀವಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇವತ್ತು ಏನು ಲಕ್ಷ್ಮಣ್ ಸವದಿ ಸಾಹೇಬ್ರು ಹೇಳ್ತಾರೆ ಪದೇ ಪದೇ ಏನೋ ಕೆ ಎಸ್ ಆರ್ ಟಿ ಸಿ ಲಾಸಾಗಿ ನಡೀತಾ ಇದೆ ಅಂತ. ಕುಕ್ರೋಳಿಯಿಂದ ಎಂ ಕೆ ಹುಬ್ಳಿ ಮಾರ್ಗವಾಗಿ ಹೋಗುವಾಗ ಒಂದು ಹಳ್ಳಿನೂ ಬರಲ್ಲ, ಆದರೆ ಈ ಕಡೆ ಮಾರ್ಗವಾಗಿ ಹೋಗುವಾಗ ಸಾಕಷ್ಟು ಹಳ್ಳಿಗಳು ಬರ್ತವೆ, ಪ್ರಯಾಣಿಕರು ಬರ್ತಾರೆ, ಇದರಿಂದ ನಿಮ್ಮ ಕೆ ಎಸ್ ಆರ್ ಟಿ ಸಿಗೂ ಸಹ ಲಾಭ ಆಗುತ್ತೆ. ಯಾಕೆ ಉಪಯೋಗ ತಗೊಳಲ್ಲ ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಈ ಒಂದು ವರದಿ ನೋಡಿದ ತಕ್ಷಣ ಕೂಡಲೇ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಆ ಖಾನಾಪುರದಿಂದ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಬಸ್ಗಳನ್ನು ಪಾರಿಶ್ವಾಡ, ಕುಕ್ರೋಳಿ ಕ್ರಾಸು, ಚಿಕ್ಕಟ್ಟಿಹೊಳಿ, ವೀರಾಪುರ, ಅಮರಾಪುರ, ಎಂ ಕೆ ಹುಬ್ಳಿ ಮಾರ್ಗಕ್ಕೆ ಹೋಗಬೇಕು. ಮತ್ತು ಯಾವುದೇ ತರನಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ವ್ಯಾಸಂಗ ಮಾಡಿ ಭವಿಷ್ಯ ರೂಪಿಸ್ಕೋತಾರೆ, ಒಂದು ದಿವಸ ಕಾಲೇಜ್ ಬಿಟ್ಟರೆ ಸಾಕಷ್ಟು ತೊಂದರೆ ಆಗ್ತೈತೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡಲೇ ಈ ಸಮಸ್ಯೆಯನ್ನು ಮನ್ನಿಸಿ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಒದಗಿಸಿ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಏನ ಹಂಗ ತುಂಬಿಡ್ರಿ ಅಂತ ಲಕ್ಷ್ಮೀ ಸೌದಿ